ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಸೋಯಾ ಚಂಕ್ಸಲ್ಲಿ ಈಸಿ ಸ್ನ್ಯಾಕ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ. ಇದು ತುಂಬಾ ಕ್ರಂಚಿ ಮತ್ತು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ವೆಜ್ ರೆಸಿಪಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹಿಂಗೆ ನೋಡ್ಕೊಂಡು ಬರೋಣ. ಸ್ವಲ್ಪ ಅರಶಿನ, ಚಾಟ್ ಮಸಾಲ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ಪೌಡರು, ಗರಂ ಮಸಾಲ ಮತ್ತು ಸ್ವಲ್ಪ ಆನಿಯನ್ ಪೇಸ್ಟು ತೊಗೊಳ್ಳಿ. ಮತ್ತು ಒಂದು ಕುದಿ ಬರೋವರೆಗೂ ಬಿಸಿ ನೀರು ಕಾಯಿಸ್ಕೊಂಡು ಸೋಯಾ ಚಂಕ್ಸ್ ಅದರಲ್ಲಿ ಸ್ವಲ್ಪ ಸೋಕ್ ಮಾಡಿ ಅದನ್ನು ತಣ್ಣೀರಿಗೆ ಹಾಕಿ ಹಿಂಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಆನಿಯನ್ ಪೇಸ್ಟು, ಸ್ವಲ್ಪ ಖಾರದ ಪುಡಿ. ನಿಮ್ಮ ಖಾರ ಹೇಗೆ ಬೇಕೋ ನೋಡಿಕೊಂಡು ಹಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಅರಶಿನ ಮತ್ತು ಉಪ್ಪು. ಈಗ 3 to 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಪೇಸ್ಟು ಮತ್ತು ಕಡಲೆ ಹಿಟ್ಟು ತೋರಿಸೋದಾಗಲೇ ಮಿಸ್ ಆಗಿಬಿಟ್ಟಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 to 15 ಮಿನಿಟ್ಸು ಮ್ಯಾರಿನೇಟ್ ಮಾಡಿಟ್ಕೊಳ್ಳಿ. ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಸೋಯಾ ಚಂಕ್ಸ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಡಿಫ್ರೆಂಟ್ ರೆಸಿಪಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆಗಿದೆ, ಸೋಯಾ ಚಂಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಕ್ರಂಚಿನೆಸ್ ಬರೋದಿಲ್ಲ. ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ನೀರು ಹಾಕ್ಕೊಳ್ದಿರೋ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆನಿಯನ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕ್ಕೊಳ್ದಿರೋ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸೈಡ್ ಕೆಂಪಗಾಗಿದೆ, ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗ್ದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ, ಈಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬೇಕಂದರೆ ನೀವು ಈರುಳ್ಳಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು, ಅದೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರು ಹೊಸದಾಗ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.